ತುಂಬಾ ಚೆನ್ನಾಗಿತ್ತು. ಸೊ ನಾವು ಮೊದಲೇ ಹೇಳಿದ್ದೆ ಒಂದಷ್ಟು ಈ ಸಿನಿಮಾದಲ್ಲಿ ನೀವು ಫಸ್ಟ್ ಹಾಫ್ ನೋಡಿದ್ರೆ ಒಂದಷ್ಟು ಲೂಸ್ ಎಂಡ್ಸ್ ಇರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲದರದ್ದು ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಇದು ಕತೆ ಹೇಳಿರೋ ಶೈಲಿ ತುಂಬಾ ಬೇರೆ ತರ ಇದೆ. ಬಟ್ ಇವತ್ತು ನಮ್ಮೆಲ್ಲರ ಈಗ ಆಡಿಯನ್ಸ್ ಜೊತೆ ಮಾತಾಡಿದಾಗ, ಫ್ಯಾನ್ಸ್ ಜೊತೆ ಮಾತಾಡಿದಾಗ, ಅವ್ರಿಗೆ ಕೇಳಿದಾಗ, ಅವ್ರಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ಸಿನಿಮಾ ತಲುಪಿದೆ. ಸೊ ಅದು ತುಂಬಾ ಖುಷಿಯಾದ ಒಂದು ವಿಚಾರ. ಅದೇ ಎಲ್ಲರಿಗೂ ಒಂದೊಂದು ರೀತಿ ಇಷ್ಟ ಆಗಿದೆ, ಖುಷಿ ಆಗುತ್ತೆ. ಈ ಜಾತಿ ಪದ್ಧತಿ ಮಡಿ ಮುಟ್ಟು ಕೂಡ ಈಗ್ಲೂ ಇದೆ, ಅದನ್ನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಕರೆಕ್ಟ್, ಅದೇ ಅದು ಅದು ಈಗ್ಲೂ ಎಲ್ಲಾ ಕಡೆ ಇದೆ. ಬಟ್ ಏನಂದ್ರೆ ಒಂದು ವರ್ಗದ ಜನಕ್ಕೆ ಅದು ಅದ್ರ ಬಗ್ಗೆ ತಿಳಿದಿಲ್ಲ, ಅದು ಯಾವಾಗಿನ ಆಗಿನ ಕಾಲದ್ದು ಈಗ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಸೊ ಬಟ್ ಈಗ್ಲೂ ಎಲ್ಲಾ ಕಡೆ ಇದೆ. ಆಮೇಲೆ ಯಾವ ತರ ಇದೆ ಅಂತ ಅಂದ್ರೆ ಕಂಪ್ಲೀಟ್ ಪರ್ಸೆಪ್ಷನ್ ಯಾರಿಗೂ ಇಲ್ಲ. ಸೊ ಅದರಿಂದ ನಾವು ಈ ಸಿನಿಮಾದಲ್ಲಿ ತೋರಿಸ್ಬೇಕಂತ ಅನ್ಕೊಂಡಿದ್ವಿ. ಅಮ್ಮ ತಮ್ಮ ಇಬ್ಬರಿಗೂ ತುಂಬಾ ಇಷ್ಟ ಆಗಿದೆ ಸಿನಿಮಾ. ಮನೆಗೆ ಹೋದ್ಮೇಲೆ ಇನ್ನೂ ಫುಲ್ ಡೀಟೇಲ್ ಆಗಿ ಕೇಳ್ತೀನಿ. ಬಟ್ ಅದೇ ಜನರು ಈ ಸಿನಿಮಾ ನೋಡ್ಲೇಬೇಕು, ಯಾಕಂದ್ರೆ ಹಲವಾರು ಬಗ್ಗೆ ಹೇಳಿದ್ವಿ, ಜಾತಿಗಳ ಬಗ್ಗೆ ಹೇಳಿದ್ವಿ, ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಬಗ್ಗೆ ಹೇಳಿದ್ದೀವಿ, ಒಂದು ಫ್ಯಾಮಿಲಿ ಪ್ರೆಷರ್ಸ್ ಬಗ್ಗೆ ಹೇಳಿದ್ದೀವಿ. ಆಮೇಲೆ ಇದು ತುಂಬಾ ಕಡೆ ನಡೀತಾ ಇದೆ, ನಾವು ಎಷ್ಟೊಂದು ಜನ ತಿಳಿದಿರ್ತೀವಿ ಇದು ಇದಿಲ್ಲ, ಇದು ಇವಾಗ ಕಾಣಲ್ಲ ಅಂತ. ಬಟ್ ಆಕ್ಚುಲಾಗಿ ನೋಡಿದ್ರೆ ಅದಿನ್ನೂ ಇದೆ. ಸೊ ಅದನ್ನ ಜನ ಇಲ್ಲಿ ಬಂದು ನೋಡಿದ್ರೆ